ಲೋಕಸಭಾ ಚುನಾವಣೆ ಕೋಲಾರ ಜಿಲ್ಲಾ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಪರ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿರುಸಿನ ಮತಯಾಚನೆ ನಡೆಸಿದರು. ಕೆಜಿಎಫ್ ಕ್ಷೇತ್ರ ಬೇತಮಂಗಲ ಪಟ್ಟಣದಲ್ಲಿ ಮಾಜಿ ಶಾಸಕ ವೈ ಸಂಪಂಗಿ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದ್ದ ರೋಡ್ ಶೋನಲ್ಲಿ ಭಾಗವಹಿಸಿ ಮಾತನಾಡಿದ ಯಡಿಯೂರಪ್ಪ, ದೇಶದ ಅಭಿವೃದ್ಧಿಯಿಂದ ಮೋದಿಯವರ ಕೈ ಬಲಪಡಿಸಲು ಮುನಿಸ್ವಾಮಿಯವರನ್ನ ಲಕ್ಷ ಮತಗಳ ಅಂತರದಿಂದ ಜಯಗಳಿಸಿ ಕೆಎಚ್ ಮುನಿಯಪ್ಪನವರನ್ನ ಮನೆಗೆ ಕಳುಹಿಸಿ ಎಂದರು. ಇವತ್ತು ದೇಶ ಉಳಿಯಬೇಕಾಗಿದೆ. ಯಾವುದೇ ಬೇರೆ ವ್ಯಕ್ತಿಯಿಂದ ಈ ದೇಶದಲ್ಲಿ ಯಾವುದೇ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆ. ಅಮೆರಿಕ ಚೈನಾ ದೇಶ ಅಚ್ಚರಿ ಪಡೋ ರೀತಿಯಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಾಮಾಣಿಕ ಆಡಳಿತ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಇಲ್ಲಿ ಗೆಲ್ತಾರೆ ಅಂತ ಇನ್ನೂ ಎರಡು ಸಭೆಗಳಿದೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಮೈ ಮರಿಬೇಡಿ. ಅವರು ಮೋಸ ಮಾಡೋದ್ರಲ್ಲಿ ನಿಸೀಮರಿದ್ದಾರೆ. ಆದ್ರಿಂದ ಮನೆ ಮನೆಗೆ ಹೋಗಿ ಮತದಾರನ ಕರ್ಕೊಂಡು ಬಂದು 18ನೇ ತಾರೀಕು ವೋಟ್ ಮಾಡಿಸೋದ್ರ ಮೂಲಕ ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು. ಮುಳಬಾಗಿಲು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ವಿರುದ್ಧ ಬೆಂಗಳೂರಿನ ಇಂದಿರಾನಗರದಲ್ಲಿ 1.5 ಲಕ್ಷ ಭಿತ್ತಿಪತ್ರಗಳನ್ನು ಮುದ್ರಿಸಿ ಮತದಾರರಿಗೆ ವಿತರಿಸಿ ಸುಳ್ಳು ಮಾಹಿತಿ ಹರಡಿಸಲು ಹೊರಟಿದ್ದಾರೆ. ರೋಡ್ ಶೋನಲ್ಲಿ ಚಿಂತಾಮಣಿ ಅಭ್ಯರ್ಥಿ ಮುನಿಸ್ವಾಮಿ, ಮಾಜಿ ಶಾಸಕ ಡಾಕ್ಟರ್ ಸುಧಾಕರ್, ಮಾಜಿ ಶಾಸಕ ವೈ ಸಂಪಂಗಿ, ಜಿಲ್ಲಾಧ್ಯಕ್ಷ ವೆಂಕಟ ಮುನಿಯಪ್ಪ ಸೇರಿದಂತೆ ಮುಖಂಡರು, ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಹಾಜರಿದ್ದರು. ರಜನಿಕಾಂತ್, ಕನ್ನಡ ಟಿವಿ, ಕೆಜಿಎಫ್. ಕೊಟ್ಟು ಈ ಗಡಿಭಾಗದ ಈ ತಾಲೂಕಿನಲ್ಲಿ ಅಭಿವೃದ್ಧಿಗೆ ಸಾಧ್ಯ.